ಶ್ರೀರಾಮ ಸಮರ್ಥ 96. ಪಾಂಡವರ ಹತ್ತಿರ ಪ್ರತ್ಯಕ್ಷ ಭಗವಂತನಿರುವಾಗಲೂ ಅವರಿಗೆ ಎಷ್ಟು ಕಷ್ಟ ಸಹಿಸಬೇಕಾಗಿ ಬಂದಿತು. ಮೊದಲು ಕಷ್ಟಗಳನ್ನು ಕೊಟ್ಟು ಅನಂತರ ಅವುಗಳಿಂದ ಹೊರಗೆ ತೆಗೆಯುವುದಕ್ಕಿಂತಲೂ ಭಗವಂತನು ಕಷ್ಟಗಳನ್ನೇ ಏಕೆ ದೂರ ಮಾಡಲಿಲ್ಲ? ಈ ಪ್ರಶ್ನೆಯ ಉತ್ತರವು ಅಷ್ಟೇನೂ ಕಠಿಣವಿಲ್ಲ. ಎಷ್ಟೋ ವೇಳೆ ನಮ್ಮ ಮೇಲೆ ಬರುವ ಸಂಕಟಗಳನ್ನು ದೂರ ಮಾಡಿದರೆ ನಮ್ಮ ಮೇಲೆ ಸಂಕಟಗಳೇ ಬರುತ್ತಿರಲಿಲ್ಲವೆಂದು ನಾವು ತಿಳಿಯುತ್ತೇವೆ. ಅಲ್ಲದೆ ಹೀಗೆ ಮಾಡಿದ್ದಾದರೆ ಉತ್ತಮವಾಗುತ್ತಿತ್ತು ಎಂಬ ತರ್ಕ ಮಾಡುತ್ತೇವೆ. ನಿಜವಾಗಿ ಹೇಳಬೇಕೆಂದರೆ ಸಂಕಟಗಳು ನಮ್ಮ ಕರ್ಮದ ಫಲಗಳೇ ಆಗಿರುತ್ತವೆ. ಸಂಕಟಗಳಲ್ಲಿ ಭಗವಂತನ ಅಸ್ತಿತ್ವದ ಅರಿವು ಇದ್ದದ್ದಾದರೆ ಅದು ನಮಗೆ ಸಮಾಧಾನ ಕೊಡುತ್ತದೆ. 97. ಭಗವಂತನ ಅಧಿಷ್ಠಾನದ ಹೊರತಾಗಿ ಕೇವಲ ನೀತಿಯು ಅಸಮರ್ಥವಾಗಿರುತ್ತದೆ. 98. ಯಾವ ಪಂಥವು ತತ್ವವನ್ನು ಅವಲಂಬಿಸಿಕೊಂಡಿರುತ್ತದೆಯೋ ಹಾಗೂ ಯಾವುದರಲ್ಲಿ ಭಗವಂತನ ಅಧಿಷ್ಠಾನವಿರುವುದಿಲ್ಲವೋ ಅದು ಉಳಿಯುವುದಿಲ್ಲ. 99. ಬೀಜಗಣಿತದಲ್ಲಿಯ ಉದಾಹರಣೆಗಳನ್ನು ಬಿಡಿಸುವಾಗ ಒಂದು ಅಜ್ಞಾತ ಕ್ಷ ತೆಗೆದುಕೊಳ್ಳಬೇಕಾಗುತ್ತದೆ. ಉದಾಹರಣೆಯ ಉತ್ತರ ಪ್ರಾಪ್ತವಾಗುವವರೆಗೆ ಆ ಕ್ಷದ ನಿಜವಾದ ಮೌಲ್ಯ ಏನು ಇರುತ್ತದೆ ಎಂಬುದು ನಮಗೆ ತಿಳಿಯುವುದಿಲ್ಲ. ಆದರೆ ಅದನ್ನು ತೆಗೆದುಕೊಳ್ಳದಿದ್ದರೆ ನಡೆಯುವುದಿಲ್ಲ. ಅದರಂತೆ ಜೀವನದ ರಹಸ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಅಜ್ಞಾತನಾದ ಭಗವಂತನನ್ನು ಒಪ್ಪಿಕೊಳ್ಳಲೇಬೇಕು. ಆ ಭಗವಂತನ ರಹಸ್ಯ ಅರ್ಥವಾದಾಗ ಮಾತ್ರ ನಮಗೆ ಅವನ ನಿಜವಾದ ಮೌಲ್ಯ ತಿಳಿಯುತ್ತದೆ. 100. ನಮಗೆ ಭಗವಂತನ ವಿಸ್ಮರಣೆಯಾಗಿರುತ್ತದೆ. ಅವನ ಸ್ಮರಣೆಯಾಗುವುದಕ್ಕಾಗಿ ಹಾಗೂ ಅದು ನಿರಂತರ ಉಳಿಯುವುದಕ್ಕಾಗಿ ಭಗವಂತನ ಉತ್ಸವ ಮಾಡುವುದು ಅವಶ್ಯವಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.